ಈ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋರ್ ಬಗ್ಗೆ ತಾವೇನ್ ಹೇಳ್ತೀರಾ ಅವ್ರ ಅಭಿಪ್ರಾಯ? ಯಾಕೆಂದ್ರೆ ಕೆಲವರು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ, ಏನು ಹಾಸ್ಪಿಟಲ್ಗೆ ಹೋದ್ರೆ ಜ್ವರ ಇದ್ರೆ ಡೋಲೋ ಕೊಡ್ತಾರೆ, ನೆಗಡಿ ಇದ್ರೆ ಸಿನರೆಸ್ ಕೊಡ್ತಾರೆ, ಅದು ನಾವು ಮನೇಲೆ ತಗೊಳ್ಳೋಣ, ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು ಅಂತ ಕೆಲವರು ವಿತಂಡವಾದ ಮಾಡ್ತಾರೆ, ಅಂತವ್ರಿಗೆ ತಾವೇನ್ ಹೇಳ್ತೀರಾ? ಅರವಿಂದ್ ಅವರೇ, ವಿತಂಡವಾದ ಅಂತ ನಾನು ಕಂಪ್ಲೀಟ್ ಆಗಿ ಹೇಳಲ್ಲ, ಅವರು ಕೂಡ ನಿಜ ಇದ್ದಾರೆ, ಅದೇನು ತಪ್ಪಲ್ಲ. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ 100 ಜನದಲ್ಲಿ 99% ಅವ್ರ ದೇಹನೇ ಕಂಟ್ರೋಲ್ ಮಾಡ್ಕೊಂಡ್ಬಿಡುತ್ತೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ. ನೀವು ಡೋಲೋ ಆದರೂ ತಗೊಳ್ಳಿ, ಸಿನರೆಸ್ಟ್ ಆದರೂ ತಗೊಳ್ಳಿ, ಮೊಂಡೆಸ್ಲೋರ್ ಆದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ, ತನ್ನಷ್ಟಕ್ಕೆ ತಾನೇ ಇದಾಗುತ್ತೆ. ಆ ಒಂದು ಪೈಕಿ ಜನ ಇದಾರಲ್ಲ ಅವ್ರಿಗೆಲ್ಲ ಕೋವಿಡ್ ಫೇಕು ಅದೆಲ್ಲ ಅನಿಸುತ್ತೆ. ಯಾಕಂದರೆ ಅದು ಬೈ ನೇಚರ್ ವೈರಸ್ ಇಟ್ ಸೆಲ್ಫ್ ಈಸ್ ಲೈಕ್ ದಟ್. ಸೊ ಅಂಥ ಒಂದು ಸೆಗ್ಮೆಂಟ್ ಮೆಜಾರಿಟಿ ಆಫ್ ದ ಜನ ಅವ್ರು ತನ್ನಷ್ಟಕ್ಕೆ ತಾನೇ ಹೀಲ್ ಆಗಬೇಕಾದ್ರೆ ಖಂಡಿತ ಹಾಗನ್ಸುತ್ತೆ. ನಾನು ಅದನ್ನೇ ಹೇಳೋದು, ಖಂಡಿತ ನೀವು ಡೋಲೋ ತಗೊಳ್ಳಿ, ಇದೆಲ್ಲ ಮಾಡಿ. ಒಂದು ಆಂಟಿವೈರಲ್ ಮಾತ್ರ ಡಾಕ್ಸಿಸೈಕ್ಲಿನ್ ಅಂತ ಇದೆ, ಸಿಂಪಲ್ ಡಾಕ್ಸಿಸೈಕ್ಲಿನ್ ಇಷ್ಟು ತಗೊಂಡ್ಬಿಟ್ಟು ಆಕ್ಸಿಜನ್ ಸ್ಯಾಚುರೇಷನ್ ಮಾನಿಟರ್ ಮಾಡಿ ಸಾಕು, ಇನ್ನೇನು ಬೇಕಾಗಿಲ್ಲ. ಆಕ್ಸಿಜನ್ ಒಂದು ಮಾನಿಟರ್ ಮಾಡ್ಕೊಳ್ಳಿ, ಆ ಸ್ಯಾಚುರೇಷನ್ ಡಿಪ್ ಆದಮೇಲೆ ಕೂಡಲೇ ಬಂದು ತೋರಿಸ್ಕೊಳ್ಳಿ. ಆ ಸ್ಯಾಚುರೇಷನ್ ಡಿಪ್ ಆಗಬೇಕಾದ್ರೆ ಕೂಡಲೇ ಆ್ಯಂಟಿ ಇನ್ಫ್ಲಮೇಟ್ರಿ ಮಾತ್ರೆ ಬೇಕಾಗುತ್ತೆ, ಅದು ಡಾಕ್ಟರ್ಸ್ ಗೈಡೆನ್ಸ್ ಅಲ್ಲೇ ಬೇಕಾಗುತ್ತೆ. ಅವಾಗ ಲೇಟ್ ಮಾಡಬೇಡಿ, ಅವಾಗ ಡಿಲೇ ಮಾಡಬೇಡಿ ಅಂತ ಡೇ ಒನ್ ಇಂದನೂ ಅದನ್ನೇ ಹೇಳ್ತಾ ಇರೋದು. ಸೊ ತುಂಬ ಜನ ಅದೇ ಅನ್ಕೊಂಡಿರೋದು, ಇದನ್ನೆಲ್ಲ ಸೃಷ್ಟಿ ಏನೋ ಒಂಥರ ಭಯ ಸೃಷ್ಟಿಸ್ತಾರೆ ಮೀಡಿಯಾದವರು, ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಅಡ್ಮಿಷನ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಇದೊಂದು ದೊಡ್ಡ ಇದು ಅಂತ ಅಂದ್ಕೊಂಡಿದ್ದಾರೆ. ನೋಡಿ, ಅದು ಕೆಲವರು ಮಾಡೋರು ಮಾಡ್ತಿರ್ಬೋದು. ನಾನು ಹೇಳೋದು, ಈ ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಬಂದಾಗ ನಿಮ್ಮ ಆಕ್ಸಿಮೀಟರ್ ನೀವು ಮಾನಿಟರ್ ಮಾಡ್ಕೊಳ್ಳಿ, ಅದು ಡಿಸೈಡ್ ಮಾಡುತ್ತೆ. ನೀವು ನನ್ನ ಮಾತು ನಂಬೋದು ಬೇಕಾಗಿಲ್ಲ, ನಿಮ್ಮದೇ ಆದ ಒಂದು ಕ್ವಾಲಿಟಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ನೀವು ಮಾಪನ ಮಾಡ್ಕೊಂಡು ಇದು ಮಾಡಬೇಕು. ಸೊ ಇಲ್ಲಿ ಯಾರನ್ನೂ ಒಂಥರ ಇದು ಮಾಡೋದು ಬೇಕಾಗಿಲ್ಲ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನೀವು ಬೇರೆಯವ್ರ ಬಗ್ಗೆ ಒಂಥರ ಇದಾಗಿ ಇದು ಮಾಡೋದು ಬದಲು ನಿಮ್ಮ ಇವತ್ತು ಯೋಚನೆ ಮಾಡಿ. ನೋಡ್ತಿರೋರು ನಿಮಗೇನಾದರೂ ಸಿಂಪ್ಟಮ್ಸ್ ಇದೆಯಾ? ನಿಮ್ಮ ಸಿಂಪ್ಟಮ್ಸ್ ಇದ್ದರೆ ಓಕೆ, ನಿಮ್ಮ ಆಕ್ಸಿಮೀಟರ್ ಎಷ್ಟು? 2-3 ಸಲ ವಾಕ್ ಮಾಡಿ ಚೆಕ್ ಮಾಡಿದಾಗ ಆಕ್ಸಿಮೀಟರ್ ಎಷ್ಟಿದೆ? 6 ನಿಮಿಷಗಳ ಕಾಲ ವಾಕ್ ಮಾಡಿದಾಗ ಎಷ್ಟಿದೆ? ಸ್ಯಾಚುರೇಷನ್ ನಾರ್ಮಲ್ ಇದೆ, ತಲೆ ಕೆಡಿಸ್ಕೋಬೇಡಿ, ತನ್ನಷ್ಟಕ್ಕೆ ತಾನೇ ಅದು ಸರಿ ಹೋಗುತ್ತೆ. ಏನು ಈ ಡೋಲೋ ಮಾತ್ರೆ, ಚೆನ್ನಾಗಿ ನೀರು ತೊಗೊಳ್ಳೋದು, ಒಂದು ಆ್ಯಂಟಿಪ್ಲೇಟ್ಲೆಟ್ ಕ್ಲಾಪಿಟ್ಯಾಬ್ ಮಾತ್ರೆ, ಮತ್ತು ಈ ಒಂದು ಡಾಕ್ಸಿ ಮಾತ್ರೆ, ಇಷ್ಟೇ, ಇಷ್ಟು ತೊಗೊಂಡು ನೀವು ಮಾನಿಟರ್ ಮಾಡ್ಕೊಳ್ಳಿ. ಕೇವಲ 10 ದಿವಸ 12 ದಿವಸ ಮಾನಿಟರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬಂದಿದೆ ಅಂತ ಹೆದರ್ಕೊಂಡು ಎಲ್ಲರನ್ನೂ ಟೆಸ್ಟ್ ಮಾಡಿಸೋ ಕೂರೋದು, ಪಕ್ಕದ ಮನೆಯವ್ರಿಗೂ ಹೆದರ್ಸೋದು, ಈ ಒಂದು ಸ್ಟಿಗ್ಮಾ ಇದೆಯಲ್ಲ ಅದನ್ನು ಫಸ್ಟ್ ನಿಲ್ಲಿಸಿ. ಯಾರಿಗೆ ಸಿಂಪ್ಟಮ್ಸ್ ಇದೆ ಅವ್ರನ್ನ ಇದು ಮಾಡೋಣ. ಸೊ ನೆಗಡಿ ಆಗಿದ್ದಕ್ಕೆ ಕುದಕ್ಕೆ ಕುಯ್ಯೋದು ಬೇಡ ಅಂತ ಹೇಳ್ತೀನಿ. ಡಾಕ್ಟರ್, ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆರ್ಡರ್ ಇಶ್ಯೂ ಮಾಡಿತ್ತು, ತಮ್ಮ ಗಮನಕ್ಕೂ ಬಂದಿದೆ ಅಂತ ನಾನು ಅನ್ಕೋತೀನಿ. ಹೋಮ್ ಐಸೋಲೇಷನ್ ಅಲ್ಲಿ ಇರತಕ್ಕಂಥವ್ರಿಗೆ 8 ದಿನ ಸಾಕು, 8 ದಿನ ನೀವು ಐಸೋಲೇಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ, 9ನೇ ದಿನ ನೀವು ಟೆಸ್ಟು ಕೂಡ ಮಾಡಿಸ್ಬೇಡಿ ಅಂತ ಹೇಳಿದ್ದಾರೆ. ಇದು ಇಸ್ ಇಟ್ ಓಕೆ ಡಾಕ್ಟರ್? ಬೇಕಾಗಿಲ್ಲ, ಅದು ಡೇ 1 ಇಂದ ಹೇಳ್ತೇನೆ, ಖಂಡಿತ ಬೇಕಿಲ್ಲ ಅರವಿಂದ್ ಅವರೇ. ಇಟ್ಸ್ ಅಂಡರ್ಸ್ಟುಡ್. ನೋಡಿ, ನಾವು ಅದಕ್ಕೆ ಸೈನ್ಸ್ ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ. ವೈರಲ್ ಫೇಸ್ ಇರೋದು ಕೇವಲ 6-7 ದಿವಸ ಮಾತ್ರ, ನಂತರ ನಿಮ್ಗೆ ಏನಾದ್ರು ಸುಮ್ಮನೆ ಅದು ತಗೊಂಬನ್ನಿ ಅಂತ ಎಲ್ಲ ಈ ಆಫೀಸ್ಗಳಲ್ಲಿ HR ಗಳು ಸ್ಕೂಲು ಕಾಲೇಜಲ್ಲಿ ಹೇಳ್ತಾರೆ, ಅದು ಕೇವಲ ಹುಚ್ಚಾಟ. ಅದು ಯಾರು ಸೈನ್ಸ್ ಅರ್ಥ ಮಾಡ್ಕೊಂಡಿರೋರು ಮಾತಾಡ್ತಿರೋದು, ಅದು ಜಸ್ಟ್ ನಿಮ್ಗೆ ಅದ್ರ ತೋರಿಸಿದೆ ಅಂದರೆ ಅದು ಡೆಡ್ ವೈರಸ್ RNA strands. ಅದು ಇತ್ತು ಅಂದಿದ್ದ ಕೂಡಲೇ ವೈರಸ್ ತಾಂಡವಾಡ್ತಿದೆ ಅವ್ರ ದೇಹದಲ್ಲಿ, ಎಲ್ರಿಗೂ ಹರಡ್ತಾ ಇದ್ದಾರೆ ಅಂತಲ್ಲ. ಸೊ ಸಿಂಪ್ಟಮ್ಸ್ ಬಂದ ಕೇವಲ 6 ದಿವಸ ಮಾತ್ರ ನಮಗೆ ವೈರಲ್ ಫೇಸ್ ಇರುತ್ತೆ, ನಂತರ 5-6ನೇ ದಿವಸದಿಂದ ಇನ್ಫ್ಲಮೇಟ್ರಿ ಫೇಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮತ್ತೆ ಈ ಸ್ವಾಬ್ ಏನು ಅಂದರೆ, ಪ್ಯಾಂಡಮಿಕಲ್ಲಿ ಏನು ಯಾರಿಗೆ ಲಾಭ ಆಗಲಿ ಬಿಡಲಿ, ಸ್ವಾಬ್ ಕಿಟ್ ಕಂಪನಿಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಲಾಭ ಆಗಿದೆ ಅರವಿಂದ್ ಅವರೇ, ಅದು ಮಾತ್ರ ಹೇಳ್ತೀನಿ. ಅಂದರೆ ಅಲ್ಲಿಗೆ ನಿಮ್ಮ ಪ್ರಕಾರ ಕೋವಿಡ್ ಬಂದಾಗಿಂದ ಡಾಕ್ಟರ್ ಖರ್ಚು ಮಾಡಿಬಿಟ್ಟಿದ್ದೇವೆ, ಜನರಿಗೆ ಸತ್ಯ ಎಷ್ಟು ರೀಚ್ ಆಗ್ತಾ ಇದೆಯೋ ಮಿಥ್ಯವೂ ಅಷ್ಟೇ ರೀಚ್ ಆಗ್ತಾ ಇದೆ, ಇದರಿಂದನೇ ಅನಾಹುತಗಳಾಗ್ತಾ ಇದೆ ಅಂತೀರಾ? ಹಾಗಾದರೆ ಮಿಥ್ಯ 10 ಟೈಮ್ಸ್ ಹರಡಿದೆ ಅರವಿಂದ್ ಅವರೇ, ಅದರಿಂದನೇ ಜನ ಸತ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಡೇ 1 ಇಂದನೂ ನಾನು ಅದನ್ನೇ ಹೇಳ್ತಾ ಇರೋದು. ಈ ಹೆದರ್ಕೊಳ್ಳುತ್ತಾರಲ್ಲ ಫಸ್ಟ್, ಅದು ಹೆದರಿಕೆ, ಮತ್ತೆ ಅಪನಂಬಿಕೆ, ಮತ್ತೆ ಸ್ವಾಬ್ ಮೇಲೆ ಅತಿಯಾದ ನಂಬಿಕೆ. ಸ್ವಾಬ್ ಪಾಸಿಟಿವ್ ಬಂತು ಅಂತ ಹೆದರೋದು, ನೆಗೆಟಿವ್ ಬಂತು ಅಂತ ಕೋವಿಡೇ ಅಲ್ಲ ಅಂತ ಅಂದ್ಕೊಂಡು ಮನೇಲೇ ಇದ್ಕೊಂಡು ಆಕ್ಸಿಜನ್ ಡ್ರಾಪ್ ಆಗಿ ಲಾಸ್ಟ್ ಸ್ಟೇಜಿಗೆ ಬಂದು ಎಷ್ಟು ಜನ ಸತ್ತಿದ್ದಾರೆ? 100,000 ಜನ ಸತ್ತಿದ್ದಾರೆ ಹತ್ರ, ಇಡೀ ಇಂಡಿಯಾದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. ನಾನು ಡಾಕ್ಟರ್ ಸಂದೀಪ್ ಹಳ್ಳಿಗೆಲ್ಲ ಹೋದಾಗ, PHC ಡಾಕ್ಟರ್ಸ್ಗೆ ಟ್ರೈನಿಂಗ್ ಮಾಡೋಕ್ಕೆಲ್ಲ ಹೊರಟಾಗ, ಒಂದು ಹಳ್ಳಿಲಿ 14 ಜನ ಸತ್ತಿದ್ದಾರೆ, ಇಬ್ಬರು ಸ್ವಾಬ್ ಟೆಸ್ಟ್ ಮಾಡಿಸಿದ್ದಾರೆ, ಇನ್ನು 12 ಜನ ಸ್ವಾಬ್ ನೆಗೆಟಿವ್ ಬಂದಿದೆ ಅಂತ ಅಲ್ಲಿ ಹೇಳ್ತಾರೆ. ಆ ಸ್ವಾಬ್ ನೆಗೆಟಿವ್ ಅದು ಕೋವಿಡ್ ಅಂತ ಅವ್ರಿಗೆ ಇನ್ನೂ ಅಲ್ಲಿ ಅರ್ಥನೇ ಆಗಿಲ್ಲ ಜನರಲ್ಲಿ, ನ್ಯಾಚುರಲ್ ಡೆತ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು. ಅವ್ರದೆಲ್ಲ ಪ್ರಾಪರ್ ಹಿಸ್ಟ್ರಿ ತೊಗೊಂಡ್ರೆ, ನಾನು ಮತ್ತೆ ಅವ್ರ ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡಿ, ಎಲ್ಲರಿಗೂ ಆಕ್ಸಿಜನ್ ಡ್ರಾಪ್ ಆಗಿತ್ತು, ಎಲ್ಲರಿಗೂ ಕೋವಿಡ್ ಸಿಂಪ್ಟಮ್ಸ್ ಇತ್ತು, ಎಲ್ಲ ಇದಾಗಿತ್ತು. ಯಾಕೆ ಅಂದರೆ ಕೇವಲ ಸ್ವಾಬ್ ನೆಗೆಟಿವ್ ಇತ್ತು ಅಂತ ಏನೋ ಇದು ಮಾಡ್ಕೊಂಡಿದ್ದಾರೆ. ಮತ್ತೆ ಅನಾವಶ್ಯಕವಾಗಿ CT scan ಮಾಡಿಸೋದ್ರಿಂದ ಪಾಪ ಬಡವ್ರಿಗೆ ದುಡ್ಡಿರಲ್ಲ, ಅವ್ರಿಗೆ ಹೋಗ್ಬಿಟ್ಟು ಆ CT scan ಮಾಡ್ಸೋದು ಬೇಡ ಅಂದ್ಬಿಟ್ಟು ಮನೇಲೇ ಇದ್ಬಿಡ್ತಾರೆ, ಇಲ್ಲ ಸತ್ರ ನಾನು ಮನೇಲೇ ಸಾಯ್ತೀನಿ ಅಂತ ಇದು ಮಾಡ್ತಾರೆ.
ನಾನು ಮುಂಚೆಯಿಂದ ಹೇಳ್ತಿದ್ದೀನಿ, ಅನಾವಶ್ಯಕ ಟೆಸ್ಟ್ಗಳು ಬೇಡ, ಕೇವಲ ಇದು ಒಂದು ಬ್ರಹ್ಮಾಸ್ತ್ರ ಪಲ್ಸ್ ಆಕ್ಸಿಮೀಟರ್ ಸಾಕು ಅಂತ ಡೇ ಒನ್ ಇಂದ ಹೇಳ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಇದರಲ್ಲಿ ಏನು ಇದಿಲ್ಲ, ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ಅಂತ ಯಾರು ಅದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ಅರ್ಥ ಮಾಡ್ಕೊಂಡವ್ರು ಮಾಡ್ಕೊಂಡಿದ್ದಾರೆ, ನನ್ನ ಕೆಲವು ಪೇಷಂಟ್ಸ್, ಆತ್ಮೀಯ ಗೆಳೆಯರು, ಡಾಕ್ಟರ್ಸ್, ಪೇಷಂಟ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಬೇರೆಯವ್ರಿಗೂ ಹೇಳ್ತಾ ಇದ್ದಾರೆ ಈ ಸತ್ಯನ. ಬಟ್ ಇನ್ನೂ ಅದು ಒಂದು ಲಾರ್ಜ್ ಸ್ಕೇಲ್ ಆಗಿ ಅದು ಯಾವತ್ತು ಇದಾಗುತ್ತೋ ಗೊತ್ತಿಲ್ಲ. ಒಂದು 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 ಉತ್ತರ ಸಿಗದ ಪ್ರಶ್ನೆ ಪ್ರಾಮಾಣಿಕವಾಗಿ ಕೇಳ್ತೀನಿ ಡಾಕ್ಟರ್. ಡಬಲ್ ಡೋಸ್ ವ್ಯಾಕ್ಸಿನ್ ಆಗಿದ್ರೆ ನಮ್ಮನ್ನು ಕಾಪಾಡುತ್ತಾ ಡಾಕ್ಟರ್? ಖಂಡಿತ ಇಲ್ಲ, ಅದು ಸ್ಟಡೀಸು ಬಂದಿದೆ. ಈ ಮಾತನ್ನು ನಾನು ಇವಾಗೆಲ್ಲ ಡಿಸೆಂಬರ್ 2020 ಇಂದನೂ ಹೇಳ್ತಾ ಇದ್ದೀನಿ. ವೈರಸ್ ರೂಪಾಂತರಗೊಳ್ಳೋದು ಸಹಜ. ಸೊ ರೂಪಾಂತರಗೊಂಡಾಗ ನಾವು ತೊಗೊಂಡಿರೋ ವ್ಯಾಕ್ಸಿನ್ ಕವರ್ ಆಗಲ್ಲ, 100% ಕವರ್ ಆಗಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕು, ಹಂಗಂತ ವ್ಯಾಕ್ಸಿನ್ ತೊಗೊಂಡಿರೋಲ್ಲ, ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೆ ಅದೇ ಸೇಮ್ ಇದೇ ಪ್ರಿನ್ಸಿಪಲ್ ಬರುತ್ತೆ, ಸಿಂಪ್ಟಮ್ಸ್ ಬಂದಾಗ ಸ್ಯಾಚುರೇಷನ್ ಮಾನಿಟರ್ ಮಾಡಿ. ಇವನ್ ನೀವು 100 ಜನ ಯಾರು ಡಬಲ್ ವ್ಯಾಕ್ಸಿನೇಟೆಡ್ ತೊಗೊಂಡಿದ್ರೆ ಕೇವಲ 99% ಏನೂ ಆಗಲ್ಲ, ಎಲ್ಲೋ ಒಬ್ಬರೋ ಇಬ್ಬರಿಗೆ ಸ್ಯಾಚುರೇಷನ್ ಡ್ರಾಪ್ ಆಗಿ ಆಸ್ಪತ್ರೆಗೆ ಬರ್ಬೋದು. ಬಟ್ ಮತ್ತೆ ಅದೇ ವಿತಂಡವಾದ ಮಾಡ್ತಾ ಕೂರಬಾರ್ದು, ನಾನು ಡಬಲ್ ವ್ಯಾಕ್ಸಿನೇಟೆಡು, ನನಗೇನು ಆಗಲ್ಲ, ಇದು ಕೋವಿಡ್ ಅಲ್ಲ, ಟೈಫಾಯ್ಡು, ಮಲೇರಿಯಾ ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರಲ್ಲ, ಅದು ಮೂರ್ಖತನ ಅಂತ ಹೇಳ್ತೀನಿ. ಆ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಈಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ನಮಗೊಂದು 2-3 ಜನ ಡಬಲ್ ವ್ಯಾಕ್ಸಿನೇಟೆಡು ಬಂದಿದ್ದಾರೆ, ಏನೋ ICUನಲ್ಲೂ ಇದ್ದಾರೆ. ಸೊ ಅವರು ಏನಕ್ಕೆ ನಾನು ವಿಚಾರಣೆ ಮಾಡಿದಾಗ ಇದೆ, ಸರ್ ನಾನು ಟೈಫಾಯ್ಡ್ ಅಂದ್ಕೊಂಡೆ, ನಾನು ಡೆಂಗ್ಯೂ ಅಂದ್ಕೊಂಡೆ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ನೋಡಿ ಲೋಕಲಲ್ಲಿ ತೋರಿಸ್ಕೊಂಡು, ಅದು ತಪ್ಪು ಮಾಡಬಾರ್ದು. ಇವತ್ತಿನ ಪರಿಸ್ಥಿತಿನಲ್ಲಿ ಬರೋ ಜ್ವರ, ಕೆಮ್ಮು, ನೆಗಡಿ, ಸುಸ್ತು, ಮೈಕೈ ನೋವು 99.9% ಕೋವಿಡ್ಡೇ. ಬಟ್ ಹಾಗಂತ ಎದುರ್ಕೊಳ್ಳೋದು ಬೇಕಾಗಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಈ ಆಕ್ಸಿಮೀಟರ್ ಡಿಸೈಡ್ ಮಾಡುತ್ತೆ ನೀವು ಏನೋ ಮನೇಲೇ ಇರಬೇಕಾ ಇಲ್ಲ ಆಸ್ಪತ್ರೆಗೆ ಬರಬೇಕಾ. ಮತ್ತು ಖಂಡಿತ ವಿಪರೀತ ಸಿಂಪ್ಟಮ್ಸ್ ಆಯಿತು, ಓಕೆ, ಸ್ಯಾಚುರೇಷನ್ ನಾರ್ಮಲ್ ಇದೆ, ತುಂಬ ಸುಸ್ತಾಯಿತು, ಮೈಕೈ ನೋವು ಆಯಿತು, ಅಥವಾ ವಿಪರೀತ ಇದ್ದಾಗ ಆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟು ನೀವು ಡೇ ಕೇರ್ನಲ್ಲೂ ತೊಗೋಬೋದು, ನರ್ಸಿಂಗ್ ಹೋಮ್ ಡೇ ಕೇರಲ್ಲೂ ತೊಗೋಬೋದು, ಇಲ್ಲ ಮನೇಲಿ ಯಾರಾದ್ರೂ ನರ್ಸ್ ಬಂದು ವಿಸಿಟ್ ಮಾಡಿದ್ರೂ ತೊಗೋಬೋದು. ಈ ಸ್ಟಿಗ್ಮಾ ಅವಾಯ್ಡ್ ಮಾಡಿ, ನಾನು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತೀನಿ, ನನಗೆಲ್ಲ ಹರ್ಡ್ ಬಿಡುತ್ತೆ, ನಮ್ಮ ಮನೆಯವ್ರಿಗೇನೋ ಆಗ್ಬಿಡುತ್ತೆ, ಖಂಡಿತ ಇಲ್ಲ. ಸೊ ನಿಮಗೆ ಸಿಂಪ್ಟಮ್ಸ್ ಬಂದಿದೆ ಅಂತ ಅರ್ಥ ಎಲ್ಲರಿಗೂ ವಿಪರೀತವಾಗ್ಬಿಟ್ಟು ಹಂಗೆ ಹಾಕ್ತಾರೆ ಅಂತಲ್ಲ, ಹಂಗಾಗಂಗಿದ್ರೆ ಯಾರು ಉಳಿತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಮುಂದೆ ಕೂತಿ ಇವತ್ತು ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ಲಿಲ್ಲ, ಆ ಥರ ಇದ್ದಿದ್ರೆ ಪರಿಸ್ಥಿತಿ. ಓಕೆ ಡಾಕ್ಟರ್ ಚೇತನ್, ಬಹಳ ಧೈರ್ಯ ತುಂಬುವಂತಹ ಮಾತುಗಳನ್ನು ಆಡಿದ್ದೀರಾ. ನಿಮ್ಮ ಮಾತುಗಳನ್ನು ಕೇಳೇ ಕೋವಿಡ್ ಬಂದಿರೋರು ಕೂಡ ಅರ್ಧ ಗುಣಮುಖರಾಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ.